ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಿಖಿಲ್ ಕತ್ತಿ ತಮ್ಮ ನಾಮಪತ್ರಿಕೆಯನ್ನು ಹುಕ್ಕೇರಿ ಚುನಾವಣಾ ಅಧಿಕಾರಿ ವಿಜಯ್ ಕುಮಾರ್ ಅಜೂರೆ ಹಾಗೂ ತಹಶೀಲ್ದಾರ್ ಎಸ್ಬಿ ಇಂಗ್ಳೆ ಅವರಿಗೆ ಸಲ್ಲಿಸಿದ್ರು. ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಹುಕ್ಕೇರಿ ಆಡಳಿತ ಭವನಕ್ಕೆ ತಮ್ಮ ಬೆಂಬಲಿಗರಾದ ಅಪ್ಪಾಸಾಹೇಬ್ ಶಿರ್ಕೋಳಿ, ಗಜಾನನ್ ಕೊಳ್ಳಿ, ರಾಜೇಂದ್ರ ಪಾಟೀಲ್ ಮತ್ತು ಸಂಸದ ಈರಣ್ಣ ಕಡಾಡಿಯವರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ನಮ್ಮ ತಂದೆಯವರಾದ ದಿವಂಗತ ಉಮೇಶ್ ಕತ್ತಿಯವರ ಕಳೆದ 40 ವರ್ಷಗಳಿಂದ ಕ್ಷೇತ್ರದ ಜನತೆ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಕ್ಷೇತ್ರದ ಜನತೆ ನನಗೆ ಈ ಬಾರಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಸಹಕರಿಸಲಿದ್ದಾರೆ ಎಂದರು. ಇವತ್ತು ಬೆಳಗ್ಗೆ 1:30ಗೆ ನಾನು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಹುಕ್ಕೇರಿ ತಾಲೂಕಿನ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ನಮ್ಮ ತಂದೆಯವರ ತಡೆಗೆ ಹೋಗಿ ಆಶೀರ್ವಾದ ತಗೊಂಡು, ನಮ್ಮ ತಾಯಿಯವರ ಆಶೀರ್ವಾದ ತಗೊಂಡು, ನನ್ನ ಜೊತೆಗೆ ನಮ್ಮ ಕಾಕ, ನನ್ನ ಇಬ್ಬರು ತಮ್ಮಗಳು ಬಂದು ನಾಮಿನೇಷನ್ ಅನ್ನು ಫೈಲ್ ಮಾಡೋಕ್ಕೆ ಜೊತೆಗೆ ಇದ್ದರು. ಅದರ ಜೊತೆ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ಜನತೆನೂ ಇಲ್ಲಿ ಬಂದಿತ್ತು ನಾಮಿನೇಷನ್ಗೆ. ಆ ನಿಟ್ಟಿನಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂದು ಈ ಇಲೆಕ್ಷನ್ನಲ್ಲಿ ವಿಜಯ ನಮ್ಮದೇ ಅಂತ ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಕಳೆದು 40 ವರ್ಷದಿಂದ ಈ ಭಾಗದ ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಾನು 70 ಹಳ್ಳಿ ಎಲ್ಲ ತಿರುಗಾಡಿ, ಅಲ್ಲೇ 2 ಟೌನ್ ಅನ್ನು ತಿರುಗಾಡಿ ಜನರಿಗೆ ಇವಾಗ ಓಟ್ ಕೇಳಕ್ ಹೋಗಿದ್ದೆ. ಅವರು ಕೂಡ ಅವ್ರ ಮನೆ ಮಗನಿಗಾಗಿ ನಮ್ಮ ತಂದೆಯವರು ಮಾಡಿದಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡೇ ನನ್ನ ಅವರು ಒಪ್ಕೋತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಸರ್ತಿ ವಿಜಯ ನಮ್ಮದೇ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಸಂಸದ ಈರಣ್ಣ ಕಡಾಡಿ ಮಾತನಾಡಿ, ಹುಕ್ಕೇರಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕತ್ತಿ ಕುಟುಂಬದ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದಾರೆ. ಇಬ್ಬರ ಗೆಲುವು ನಿಶ್ಚಿತವಾಗಿದೆ ಎಂದರು. ಇವತ್ತು ಹುಕ್ಕೇರಿ ಕ್ಷೇತ್ರದಿಂದ ನಮ್ಮ ಕರ್ನಾಟಕದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ದಿವಂಗತ ಉಮೇಶ್ ಕತ್ತಿಯವರ ಸುಪುತ್ರರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಹುಶಃ ಹುಕ್ಕೇರಿ ಕ್ಷೇತ್ರದ ಜನ ಉಮೇಶ್ ಕತ್ತಿಯವರ ಮಾಡಿದಂಥ ಕಾರ್ಯಗಳಿಗೆ, ಅವರ ಹೃದಯಸ್ಪರ್ಶಿ ಜನಸ್ಪಂದನಕ್ಕೆ ಮತ್ತು ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ಏನಾದರೂ ಸಲ್ಲಿಸಬೇಕಂದ್ರೆ ಅವರ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರಿಗೆ ಮತಗಳನ್ನು ಕೊಡೋದ್ರ ಮುಖಾಂತರ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಅವರನ್ನು ಗೆಲ್ಲಿಸಬೇಕಂತೇಳಿ ನಾನು ಹುಕ್ಕೇರಿ ಕ್ಷೇತ್ರ ಜನರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ. ಅದೇ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿಯವರು ನಾಮಿನೇಷನ್ ಮಾಡ್ತಾರೆ. ಇವತ್ತು ಚಿಕ್ಕೋಡಿಯಲ್ಲಿ ಕತ್ತಿ ಕುಟುಂಬದ ಉಮೇಶ್ ಕತ್ತಿಯವರ ಸಹೋದರ ಆಗಿರತಕ್ಕಂಥ ಮತ್ತು ಸಹಕಾರಿ ಧುರೀಣರಾಗಿರ್ತಕ್ಕಂಥ ಹಿಂದಿನ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಚಿಕ್ಕೋಡಿ ಸದಲ್ಗ ಕ್ಷೇತ್ರದಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅವರೂ ಕೂಡ ದೊಡ್ಡ ಪ್ರಮಾಣದ ಅಂತರದಿಂದ ಆಯ್ಕೆ ಮಾಡುವಲ್ಲಿ ನಮ್ಮ ಕಾರ್ಯಕರ್ತರು ಅತ್ಯಂತ ಪರಿಶ್ರಮವನ್ನು ವಹಿಸ್ತಾರೆ. ಆ ಮೂಲಕ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಒಂದು ಮುದ್ರೆಯನ್ನು ಹಾಕ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಬಂಡು ಹತ್ತುನೂರೆ, ಅಮರ್ ನಲವಡೆ, ಅಣ್ಣಪ್ಪ ಪಾಟೀಲ್, ಅಶೋಕ್ ಪಟನ್ ಶೆಟ್ಟಿ, ಪ್ರಜ್ವಲ್ ನಿಲಜಗಿ ಮೊದಲಾದ ಸಾವಿರಾರು ಕಾರ್ಯಕರ್ತರು ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.